ಗೊತ್ತಿಲ್ಲ. ಒಂದು ತಾಯಿಯಾಗಿ ನನಗೆ ಏನನ್ಸೋದಂದ್ರೆ ರಿಸ್ಕ್ ಇರೋ ಟೈಮಲ್ಲಿ ಸ್ಕೂಲ್ ಸ್ಟಾರ್ಟ್ ಮಾಡಲೇಬಾರ್ದಿತ್ತು. ಇನ್ನು ಎಷ್ಟು ದಿನ ಇದು 2 ವರ್ಷ ಇದೆ ಅಂದರೆ 2 ವರ್ಷ ಮನೇಲಿ ಕೂರಿಸ್ಕೊಳ್ಳೋಕ್ಕಾಗ. ಈಗ ಬ್ರಿಟನ್ ವೈರಸ್ ಅಂತ ಹೇಳ್ಬಿಟ್ಟು ಈಗ ಬರ್ತಾ ಇದೆ ಹೊಸದೊಂದು, ಅದ್ರ ಬಗ್ಗೆನೂ ಸ್ವಲ್ಪ ಅವ್ರು ಸ್ಟಡಿ ಮಾಡಲೇಬೇಕಾಗುತ್ತೆ. ಇದಕ್ಕೆ ನೆಕ್ಸ್ಟ್ ಸ್ಟೆಪ್ ಏನು ಇವಾಗ ಯಾವುದು ತಳಿ ಅಂತ ಹೇಳಿದ್ರಲ್ಲ, ಅದು ಇವತ್ತು ನಿಲ್ಲತ್ತೆ ಅಂತ ನಿಮ್ಗೆ ಗೊತ್ತಿದ್ರೆ ನಾವು ಹೇಳ್ಬೋದು ಇಂಥ ದಿನ ಕಳಿಸ್ಬೋದು. ಮಕ್ಕಳದು 1 ವರ್ಷ ಹೋದ್ರೂ ಪರವಾಗಿಲ್ಲ, ತಾಯಿಯಾಗಿ ಹೇಳ್ತಾ ಇದ್ದೀನಿ. ನೀವು ಇಂಟ್ರೂ ಮಾಡ್ತಾ ಇದೀವಲ್ಲ, ನಿಮ್ಗೆ ಕೊರೋನಾ ಬರಲ್ವಾ, ನಿಮ್ಗೆ ಭಯ ಇರಲ್ವಾ? ಪ್ರೀವಿಯಸ್ಲಿ ಈ ಕೊರೋನಾಗೆ ಏನೇನೋ ಹೇಳಿದ್ರು, ಗಾಳಿಲಿ ಬರುತ್ತೆ, ಪೇಪರಲ್ಲಿ ಬರುತ್ತೆ, ಹಂಗೆ ಹಿಂಗೆ ಅಂತ ಎಲ್ಲಾನು ಹೇಳಿದ್ರು. ಅದು ಯಾವುದೂ ಪ್ರೂವ್ ಆಗಲಿಲ್ಲ. ಯಾರೋ ಹೇಳಿದ ಮಾತೇ ಕೇಳ್ಕೊಂಡು ಸರ್ಕಾರ ನಡೆಸೋದು ಸರ್ಕಾರ ಅಲ್ಲ, ಅದು ಇದರಲ್ಲಿ ಇರೋದು ಒಬ್ಬನೇ ಮೋದಿ ಒಬ್ಬನೇ. ಇನ್ನೊಂದು ಲಾಕ್ಡೌನ್. ಹಾಯ್ ಹಲೋ ನಮಸ್ತೆ, ಕರ್ನಾಟಕ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸರ್ ನಿಮ್ಮ ಹೆಸರು? ರಾವ್ ಅಂತ, ಸುಬ್ರಹ್ಮಣ್ಯ ರಾವ್. ಸುಬ್ರಹ್ಮಣ್ಯ ರಾವ್ ಅವರು, ಇವತ್ತು ರಾಜ್ಯ ಸರ್ಕಾರ ತಗೊಂಡಿರ್ತಕ್ಕಂಥ ಒಂದೇನು ತೀರ್ಮಾನ ಇದೆ ಅಂದರೆ ಜನವರಿ 1ರಿಂದ ಶಾಲಾ ಕಾಲೇಜುಗಳನ್ನ ಓಪನ್ ಮಾಡಬೇಕು ಅಂತ, ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ಇವತ್ತು ಯಾವತ್ತಿದ್ರು ಮಾಡಲೇಬೇಕಲ್ಲ ಸ್ಕೂಲು. ಹೌದು, ಮಕ್ಳಿಗೆ ಇವಾಗ ಆಲ್ರೆಡಿ ಭಾಳ ಲಾಂಗ್ ಟೈಮ್ ಆಗೋಗ್ಬಿಟ್ಟಿದೆ ಪ್ರಾಬ್ಲಮ್ಸು. ಮನೆ ಒಳಗಡೆ ಕರೆಕ್ಟಾಗಿ ಎಜುಕೇಷನ್ ಆನ್ಲೈನಲ್ಲಿ ಏನು ಸ್ಟಡಿ ಮಾಡೋಕ್ಕಾಗಲ್ಲ, ಸಣ್ಣ ಮಕ್ಳಿಗೆ ಏನು ಮಾಡೋಕ್ಕಾಗತ್ತೆ? ಅಂಟಿಲ್ ಒಂದು ಏಜ್ ತನಕ ಹೆಂಗೋ ಮೇಂಟೈನ್ ಮಾಡ್ಬೋದು. ಇಲ್ಲ ಅಂದರೆ ಯಾರು ಪೇರೆಂಟ್ಸ್ ಇರಲೇಬೇಕು ಆನ್ಲೈನಲ್ಲಿ, ಇಲ್ಲ ಅಂತಂದರೆ ಭಾಳ ಪ್ರಾಬ್ಲಮ್. ಅಷ್ಟು ಅಲ್ಲಿ ಆನ್ಲೈನಲ್ಲಿ ಮಾಡೋಕ್ಕೂ ಪ್ರೆಸೆಂಟ್ಲಿ ಅಲ್ಲಿ ಮಾಡೋದಕ್ಕೂ ಭಾಳ ವ್ಯತ್ಯಾಸ ಇರುತ್ತೆ. ಯಾವತ್ತು ಸ್ಕೂಲಲ್ಲಿ ಮಾಡೋ ಪಾಠನೇ ಬೇರೆ ಥರ. ಅಂದರೆ ಇವತ್ತು ಸರ್ ರಾಜ್ಯ ಸರ್ಕಾರ ತಗೊಂಡಿರೋ ತೀರ್ಮಾನ ನೀವು ಸ್ವಾಗತ ಮಾಡ್ತೀರಾ? ಲೇಟ್ ಆದ್ರೂ ಆದ್ರೆ ಪ್ರಿಕಾಷನರಿ ಮೆಜರ್ಸ್ ತಗೊಂಡು ಇವರು ಸ್ಟಾರ್ಟ್ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಸರ್ ನಿಮ್ಮ ಹೆಸರು? ಅದೇ ನಮ್ಮ ಮುರಳೀಧರ್ ಅಂತ ಹೇಳ್ಬಿಟ್ಟು. ಈಗ ಈ ಬ್ರಿಟನ್ ವೈರಸ್ ಅಂತ ಹೇಳ್ಬಿಟ್ಟು ಈಗ ಬರ್ತಾ ಇದೆ ಅಲ್ಲ ಹೊಸದೊಂದು, ಅದ್ರ ಬಗ್ಗೆನೂ ಸ್ವಲ್ಪ ಅವ್ರು ಸ್ಟಡಿ ಮಾಡಲೇಬೇಕಾಗುತ್ತೆ. ಯಾಕೆಂದರೆ ಈಗ ಏಕಾಏಕಿ ಹುಡುಗರನ್ನ ಬಿಟ್ಬಿಟ್ರೆ ಸಣ್ಣ ಮಕ್ಕಳೇ ಅಪ್ ಟು ಹೈಸ್ಕೂಲ್ ಲೆವೆಲ್ವರೆಗೂ ಇದು ತೀರಾ ಫಾಸ್ಟಾಗಿ ಬರ್ತಾ ಇದೆ ಅಂತ ಹೇಳ್ತಾ ಇದಾರಲ್ಲ, ಅದನ್ನು ಅದು ಸ್ವಲ್ಪ ಯೋಚನೆ ಮಾಡಬೇಕು, ಅದ್ರ ಬಗ್ಗೆ ನೋಡಿಕೊಂಡು ಓಪನ್ ಮಾಡೋದು ಬೆಸ್ಟ್ ಅಂತ ನನ್ನ ಅಭಿಪ್ರಾಯ. ನಮ್ಮ ಅಭಿಪ್ರಾಯ ಓಪನ್ ಮಾಡೋದೇ ಒಳ್ಳೇದು ಸರ್. ಇವತ್ತಲ್ಲ ನಾಳೆ ಯಾರು ಓಪನ್ ಮಾಡಬೇಕು, ಕಳ್ಸಿದ ಮೇಲೇ ಗೊತ್ತಾಗೋದು. ಕಳಿಸಿ ಸರ್, ತೊಂದರೆ ಏನಿಲ್ಲ, ಮನೇಲಿ ಸ್ವಲ್ಪ ಧೈರ್ಯ ಕೊಟ್ಟು ಕಳ್ಸಿದ್ರೆ ಒಳ್ಳೇದೇ. ಅಂದ್ರೆ ಇವಾಗ ಬೇರೆ ರೂಪಾಂತರ ತಳಿ ಬಂದ್ಬಿಟ್ಟು ಅದೆಲ್ಲ ಸುಮ್ಮನೆ ಸುಳ್ಳು ಸರ್, ಅವೆಲ್ಲ ಯಾಕೆ ಅದಕ್ಕೂ ತಲೆ ಕಟ್ಕೋಬಾರ್ದು. ಒಂದು ಪ್ರಶ್ನೆ ಏನಾಗಿದೆ ಇವಾಗ ಪ್ರೀವಿಯಸ್ಲಿ ಈ ಕೊರೋನಾಗೆ ಏನೇನೋ ಹೇಳಿದ್ರು, ಗಾಳಿಲಿ ಬರುತ್ತೆ, ಪೇಪರಲ್ಲಿ ಬರುತ್ತೆ, ಹಂಗೆ ಹಿಂಗೆ ಅಂತ ಎಲ್ಲಾನು ಹೇಳಿದ್ರು, ಅದು ಯಾವುದೂ ಪ್ರೂವ್ ಆಗಲಿಲ್ಲ. ಅದಲ್ಲದೆ ಇನ್ನೊಂದು, ನಮ್ಮಲ್ಲಿ ಫಸ್ಟು ಬಾಬಾ ರಾಮದೇವ ಆಗಲಿ ನಮ್ಮ ಗಿರಿಧರ ಕಜೆ ಆದರೂ ಒಂದು ಮಾತು ಹೇಳಿದ್ರು, ನಮ್ಮ ಆಹಾರ ಪದ್ಧತಿನೇ ಬೇರೆ ಅಂತ. ಗೌರ್ಮೆಂಟವ್ರು ಅದನ್ನು ಫಾಲೋ ಮಾಡಲಿಲ್ಲ. ಇವ್ರು ಬರೀ ಮೆಡಿಸನ್ ಲಾಬಿಯನ್ನು ಲೆಕ್ಕ ಹಾಕ್ಕೊಂಡೇ ಇವ್ರು ಮಾತಾಡಿದ್ರೆ ಹೊರತು ನಾನು ಇವ್ರನ್ನ ಫಾಲೋ ಮಾಡಬೇಕು. ಆಯುರ್ವೇದಿಕ್ ಮೆಡಿಸನ್ ನಮ್ಮ ಆಹಾರ ಪದ್ಧತಿನೇ ಟೋಟಲಿ ಡಿಫ್ರೆಂಟ್ ಆಲ್ ಓವರ್ ಇಂಡಿಯಾದಲ್ಲಿ. ಒಂದೊಂದು ಏಜ್ ಒಂದೊಂದು ಯೂಸ್ ಮಾಡ್ತಾರೆ. ಹಂಗಾಗ್ಬಿಟ್ಟು ಎಷ್ಟೊಂದು ತಲೆ ಕೆಡಿಸ್ಕೊಳ್ಳೋಂಥದ್ದು ಏನು ಇಲ್ಲ ಇದರಲ್ಲಿ. ಸರ್ ತಾವೇನೋ ಹೇಳ್ತಾ ಇದ್ವಿ, ಅದೇ ಕಳ್ಸೋದೇ ಒಳ್ಳೇದು ಸರ್. ಯಾಕಂದರೆ ಇವಾಗ ಇದಕ್ಕೆ ನೆಕ್ಸ್ಟ್ ಸ್ಟೆಪ್ ಏನು ಇವಾಗ ಯಾವುದು ತಳಿ ಅಂತ ಹೇಳಿದ್ರಲ್ಲ, ಅದು ಇವತ್ತು ನಿಲ್ಲತ್ತೆ ಅಂತ ನಿಮ್ಗೆ ಗೊತ್ತಿದ್ರೆ ನಾವು ಹೇಳ್ಬೋದು ಇಂಥ ದಿನ ಕಳಿಸ್ಬೋದು ಅಂತ. ಅದಕ್ಕೇನು ಇಲ್ಲದ ಕಳಿಸ್ಬೇಕು, ಅದ್ರ ಪಾಡಿಗೆ ಅದೋಗುತ್ತೆ, ಇದ್ರ ಪಾಡಿಗೆ ಇದೋಗುತ್ತೆ, ಆರಾಮಾಗಿ ಕಳಿಸ್ಬೋದು ಸರ್. ಇನ್ನು ಎಷ್ಟು ದಿನ, ಇದು 2 ವರ್ಷ ಇದೆ ಅಂದರೆ 2 ವರ್ಷ ಮನೇಲಿ ಕೂಡಿಸ್ಕೊಳಕ್ಕಾಗತ್ತ? ಆರಾಮಾಗಿ ಕಳಿಸೋದು ಒಳ್ಳೇದು. ಇದಿನ್ನೂ 1-2 ತಿಂಗಳು ಮುಂಚೆನೇ ಮಾಡಬೇಕಾಯ್ತು ನನ್ನ ಪ್ರಕಾರ. ಸರ್ ನನ್ನ ಹೆಸರು ಜಗದೀಶ್ ಅಂತ. ಈ ವಿಷಯದಲ್ಲಿ ತೊಗೊಂಡ್ರೆ ಯಾವುದೇ ದೇಶ ಆಗಲಿ ಜನ ಆಗಲಿ ಇದರ ಸ್ವತಂತ್ರವಾದಂಥ ಒಂದು ಶಕ್ತಿ ಇರ್ತದೆ ಅವರಲ್ಲಿ. ಆ ಯೋಜನೆ ಮಾಡಬೇಕಾದ್ರೆ ಸರ್ಕಾರನೇ ಮಾಡಬೇಕಾಗಿಲ್ಲ ಯಾವುದನ್ನು. ಸರ್ಕಾರ ಯಾರೋ ಹೇಳಿದ್ನ ಕೇಳಿದ್ ಮಾಡ್ತಾಯಿದೆ. ಪ್ರಪಂಚದಲ್ಲಿ ಬಂದಿದೆ ಬಂದಿಲ್ಲ ಅಂತ ತಿಳ್ಕೊಳ್ಳೋ ಶಕ್ತಿ ನಮ್ಮ ದೇಶದಲ್ಲಿ ಇಲ್ಲ, ನಮ್ಮ ಜನದಲ್ಲಿ ಇಲ್ಲ ಅಂದರೆ ಅದು ಪ್ರಯೋಜನವೇ ಇಲ್ಲ. ಅದಕ್ಕೆ ಅದಕ್ಕಾಗಿ ನಾನು ಹೇಳೋದು ಏನಂದರೆ, ಎಲ್ಲನೂ ನಿಮ್ಮ, ಈಗ ನೀವು ಬಂದಿದ್ದೀರಾ, ನೀವು ಇಂಟ್ರೂವ್ ಮಾಡ್ತಾ ಇದ್ದೀರಾ, ನಿಮ್ಗೆ ಕೊರೋನಾ ಬರಲ್ವಾ, ನಿಮ್ಗೆ ಭಯ ಇರಲ್ವಾ, ಯಾಕೆ ಅದನ್ನು ಯೋಚನೆ ಮಾಡದೆ ಮಾಡ್ತಾ ಇದ್ದೀರಾ ಅಲ್ವಾ? ಅದೇ ಥರನೇ ಎಲ್ಲ ಜೀವನ ಜೀವಕ್ಕೂ ಅವ್ರಿಗೆ ಆದಂಥ ಒಂದು ಸ್ವಾತಂತ್ರ್ಯ ಇರ್ತದೆ. ಆ ಸ್ವಾತಂತ್ರ್ಯ ಕಿತ್ಕೊಳ್ಬಾರ್ದು. ನಾನು ಹೇಳೋದು ಶಿಕ್ಷಣನೂ ಬೇಕು, ಆರೋಗ್ಯನೂ ಬೇಕು, ಎಲ್ಲನೂ ಬೇಕು. ಹಾಗಂತ ಹೇಳಿ ಭಯ ಪಡಿಸೋದು, ಭಯದಿಂದ ಜೀವನ ಮಾಡೋದು, ಸರ್ಕಾರ ಹೇಳಿದೆ ಅನ್ನೋದು, ಇದು ಸಿದ್ಧತೆ ಇಲ್ಲದೆ ಮಾಡ್ಕೊಂಡಿರೋಂಥ ವ್ಯವಸ್ಥೆ. ಇದು ಯಾವುದೇ ವಿಷಯದಲ್ಲೂ ಸಿದ್ಧತೆ ಇಲ್ಲ ಅವರಿಗೆ. ಯಾರು ಹೇಳಿದ ಕೇಳೋದು, ಇವಾಗ ತಗೊಂಡಿರೋ ತೀರ್ಮಾನ ಸಿದ್ಧತೆ ಇಲ್ಲ ಅಂತ. ಹೌದು, ಈ ಸ್ವತಂತ್ರವಾದಂಥ ಸಿದ್ಧತೆನೇ ಇಲ್ಲ ನಮ್ಮಲ್ಲಿ. ಅಂದರೆ ಶಾಲೆಗಳು ಓಪನ್ ಮಾಡಬಾರ್ದಿತ್ತು ಅಂತ? ಮಾಡಬೇಕು, ನಡೆಸಬೇಕು, ಮುಂದೆ ಹೋಗ್ತಾ ಇರಬೇಕು ಅಷ್ಟೇ. ಅದು ಮುಂದೆ ಇಂಡಿಯಾ ಏನಾಗುತ್ತೆ, ನಾಳೆ ಏನಾಗುತ್ತೆ ಅನ್ನೋದು ಸ್ವತಂತ್ರ ಇವ್ರು ತಿಳ್ಕೊಳ್ಳದೆ ಮಾಡ್ತಾರೆ ವ್ಯವಸ್ಥೆ. ಇದು ನಾಳೆ ಇದಾಗ್ಬಿಡ್ತಂತ ಭಯ ಪಡೋ ವ್ಯವಸ್ಥೆ ಇದು, ಅದು ಬರಬಾರ್ದು. ಅದು ಧೈರ್ಯವಾಗಿ ಮಾಡಬೇಕು, ಧೈರ್ಯವಾಗಿ ನಡೆಸಬೇಕು, ಎಲ್ಲ ಧೈರ್ಯ ಕೊಡಬೇಕು, ಎಲ್ಲ ನಡೆಸಬೇಕು. ಆವಲೇ ಮುಂದೆ ಬರ್ತೀವಿ ನಾವು. ಇಲ್ಲ ಅಂದರೆ ಅವನು ಹೇಳ್ದ, ಇವನು ಹೇಳ್ದ, ಆ ದೇಶ ಹೇಳ್ದ, ಈ ದೇಶ ಹೇಳ್ದ ಅಂತ ಮಾಡಿದ್ರೆ ಅದು ಬರಲ್ಲ, ಮುಂದೆ ಬೆಳೆಯೋಕ್ಕಾಗಲ್ಲ. ಯಾರೋ ಹೇಳಿದ ಮಾತೇ ಕೇಳ್ಕೊಂಡು ಸರ್ಕಾರ ನಡೆಸೋದು ಸರ್ಕಾರ ಅಲ್ಲ. ಅದು ಸರ್ಕಾರದಲ್ಲಿ ಎಲ್ಲ ವ್ಯವಸ್ಥೆಗಳಿದೆ, ಇಂಟೆಲಿಜೆನ್ಸ್ ಇದೆ, ಎಲ್ಲನೂ ಸರ್ಚ್ ಮಾಡೋ ಯೋಜನೆಗಳಿದೆ.
ಅದನ್ನು ಮಾಡಲ್ಲ ಅವರು. ಎಲ್ಲ ಕೂತಿರೋನ್ ಮಾತು ಕೇಳ್ಕೊಂಡು ನಡೆಸೋ ಸರ್ಕಾರ ಸರ್ಕಾರ ಅಲ್ಲ ಅದು. ಜನಪದ ಕಾರ್ಯಕ್ರಮ ಮಾಡಬೇಕಾಗೋದಕ್ಕೆ ಅದಕ್ಕೆಲ್ಲ ವ್ಯವಸ್ಥೆಗಳಿದೆ. ಇದನ್ನು ಒಳ್ಳೆ ಸರ್ಕಾರ ತರೋಕ್ಕೆ ಜನಗಳು ಸರಿಯಾದ ರೀತಿಯಲ್ಲಿ ಓಟ್ ಮಾಡಬೇಕು, ಸರಿಯಾದ ನಾಯಕರನ್ನು ತರಿಸ್ಬೇಕು. ನಾಯಕರು ಇದರಲ್ಲಿರೋದು ಒಬ್ಬನೇ, ಮೋದಿ ಒಬ್ಬನೇ, ಇನ್ನೆಲ್ಲ ಭ್ರಷ್ಟರುಗಳು. ಅವ್ರು ಮಾಡ್ತಾರೋ ಕೆಲಸಕ್ಕೆ ಯಾರೂ ಪ್ರೇರೇಪಣೆ ಮಾಡಲ್ಲ, ಸಪೋರ್ಟ್ ಮಾಡಲ್ಲ. ಅವ್ನು ಮಾಡ್ತಾರೋ ವ್ಯವಸ್ಥೆಗೆ ಯಾರೂ ಯೋಜನೆ ಕೊಡ್ತಾ ಇಲ್ಲ. ಇವರು ಅಧಿಕಾರಕ್ಕೋಸ್ಕರ, ಸಂಪಾದನೆಗೋಸ್ಕರ, ಅವರು ಸಂಸಾರಕ್ಕೋಸ್ಕರ, ಅವ್ರ ಜೀವನಕ್ಕೋಸ್ಕರ ಮಾಡ್ತಾರೆ ಸರ್ಕಾರಗಳಲ್ಲ. ಇದು ಎಲ್ಲರೂ ಕಷ್ಟಪಡ್ತಾರೆ, ಎಲ್ಲರೂ ಬದುಕಬೇಕು, ಎಲ್ಲರೂ ಜೀವನ ಮಾಡಬೇಕು. ಅದೇ ಒಳ್ಳೇದು ಮಾಡ್ತೀನಿ ಅಂತ ಭಾವನೆಯಲ್ಲಿ ಬರೋಂಥ ಸರ್ಕಾರ ಯಾವುದೂ ಬಂದಿಲ್ಲ. ಇನ್ನು ಒಳ್ಳೆ ಮಾಡ್ತೀನಿ ಅನ್ನೋ ಭಾವನೆ ಬಂದರೆ ಮಾತ್ರನೇ ಇದು ಮುಂದುವರೆಯೋಕ್ಕೆ ಸಾಧ್ಯ. ಇದು ನಾನು ಹೇಳೋಕೆ ಇಷ್ಟಪಡ್ತೀನಿ. ಈಗ ನಿಮ್ಮ ಮಕ್ಕಳು ಶಾಲೆಗೆ ಹೋಗಿದ್ದಾರೆ ಇವತ್ತು? ಇವತ್ತೇ ನಮ್ಮದಿನ ಚಿಕ್ಕ ಮಕ್ಕಳು ಇಷ್ಟು ಬೇಗ ಇಲ್ಲ ಅಂತ ಹೇಳಿದ್ದಾರೆ. ಅದೇನು 6th-10th ತನಕ ತಾನೆ ಅವ್ರು ಯಾರು ಅಂಥವ್ರು ಯಾರು ಇಲ್ಲ. ಈಗ ಸೋಮವಾರದಿಂದ ಒಬ್ರಿಗೆ ಸ್ಟಾರ್ಟ್ ಪಿ ಯು ಸಿ ಅಂತ ಹೇಳಿದಾರೆ, ಗೊತ್ತಿಲ್ಲ. ಎರಡು ಪಿ ಯು ಸಿ ಸ್ಟಾರ್ಟ್ ಆಗಿದೆ ಸರ್ ಈಗ? ಇವತ್ತಲ್ಲ, ಮಂಡೇ ಅಂತ ಹಾಕಿದ್ದಾರೆ. ಎಮ್ ಇ ಎಸ್ ಕಾಲೇಜೆಲ್ಲ ಮಂಡೇ. ರಾಜ್ಯ ಸರ್ಕಾರದಲ್ಲಿ ಇವತ್ತಿಂದ ಸ್ಕೂಲ್ ಸ್ಟಾರ್ಟ್ ಮಾಡಿದ್ದಾರೆ. ಅಂದರೆ 6th-8th-10th ಮತ್ತು ಪಿ ಯು ಸಿ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ. ಈ ಟೈಮಲ್ಲಿ, ಕೊರೋನಾ ಟೈಮಲ್ಲಿ ಸ್ಟೇಟ್ ಗೌರ್ಮೆಂಟ್ ತಗೊಂಡಂಥ ಡಿಸಿಷನ್ಗೆ ನೀವು ಏನಂತ ಅಂದರೆ ನಿಮ್ಮ ಅಭಿಪ್ರಾಯ? ಇಲ್ಲ, ಒಂದು ತಾಯಿಯಾಗಿ ನನಗೆ ಏನನ್ಸೋದು ಅಂದರೆ ರಿಸ್ಕ್ ಇರೋ ಟೈಮಲ್ಲಿ ಸ್ಕೂಲ್ ಸ್ಟಾರ್ಟ್ ಮಾಡಲೇಬಾರ್ದಿತ್ತು. ಆನ್ಲೈನಾಗಿ ನಡೀತಾ ಇರಲಿ ಪರವಾಗಿಲ್ಲ, ಒಂದು ವರ್ಷ ಹೋದರೂ ಪರವಾಗಿಲ್ಲ, ಬಟ್ ಶಾಲೆ ಸ್ಟಾರ್ಟ್ ಆಗಬಾರ್ದು. ಇವಾಗ ಫಿಸಿಕಲ್ ಸ್ಕೂಲ್ ಶಾಲೆ ಖಂಡಿತ ಸ್ಟಾರ್ಟ್ ಆಗಬಾರ್ದು. ಈಗ ಅಂದರೆ ಇವಾಗ ಆನ್ಲೈನಲ್ಲಿ ಕೊಡ್ತಕ್ಕಂಥ ಏನಾದರೂ ಟೀಚಿಂಗ್ ಏನಿತ್ತು ಅದು ಅಂದರೆ ಹುಡುಗರಿಗೆ ತಲುಪ್ತಾ ಇಲ್ಲ ಅನ್ನೋದೊಂದು ಕಂಪ್ಲೇಂಟ್ ಯಾವಾಗಲಿಂದನೂ ಇತ್ತು. ಅದನ್ನು ಕ್ಲೀನ್ ಮಾಡಬೇಕು, ಅದು ಕ್ಲಿಯರ್ ಆಗಿ ಹುಡುಗರು ಅರ್ಥ ಆಗಿಸ್ಬೇಕು ಅಂತ ತೊಗೊಂಡಿದ್ದಾರೆ. ಇವಾಗ ಅದ್ರ ಬಗ್ಗೆ ತಗೊಂಡು ತಪ್ಪೇನಿಲ್ಲಲ್ಲ? ಇಲ್ಲ, ಫಿಸಿಕಲ್ ಸ್ಕೂಲ್ ಇವಾಗ ರಿಸ್ಕ್, ಇದು ಹೊಸದೇನೋ ಬರ್ತಾ ಇದೆಯಲ್ವಾ, ಅದು ರಿಸ್ಕ್ ರೂಲ್ ಔಟ್ ಮಾಡದೆ ಸ್ಟಾರ್ಟ್ ಮಾಡಲೇಬಾರ್ದು. ಅದೇನು ಪೂರ್ತಿಯಾಗಿ ಎಲ್ಲ ಕ್ಲಿಯರ್ ಆದ್ಮೇಲೆ ಸ್ಟಾರ್ಟ್ ಮಾಡಬೇಕಾಗಿ? ಪೂರ್ತಿ ಕ್ಲಿಯರ್ ಆಗುತ್ತೋ ಇಲ್ಲ ವಿಷಯ ಬೇರೆ, ಬಟ್ ನಮ್ಮದು ಅದು ರಿಸ್ಕ್ ಹೈ ರಿಸ್ಕ್ ಇದೆಯಲ್ವಾ ಇವಾಗ, ಹಾಗಾಗಿ ಸ್ಟಾರ್ಟ್ ಮಾಡಬಾರ್ದು. ಅಂದರೆ ಮಕ್ಕಳಿಗೆ ಅಷ್ಟು ಕೆಪಾಸಿಟಿ ಇರಲ್ಲ ಅಂದರೆ? ಮಕ್ಕಳದ್ದು ಒಂದು ವರ್ಷ ಹೋದರೂ ಪರವಾಗಿಲ್ಲ, ತಾಯಿಯಾಗಿ ಹೇಳ್ತಾ ಇದ್ದೀನಿ, ನನ್ನ ಮಕ್ಕಳದ್ದು ಒಂದು ವರ್ಷ ಹೋದರೂ ಪರವಾಗಿಲ್ಲ, ಬಟ್ ಲೈಫ್ ಇರಬೇಕು, ಅವ್ರ ಲೈಫ್ ಥ್ರೆಟ್ನಿಂಗ್ ಏನೋ ಇರಬಾರ್ದು. ಈಗ ತುಂಬ ಹೈ ರಿಸ್ಕ್ ಇದೆ, ವ್ಯಾಕ್ಸಿನೇಷನ್ ಕರೆಕ್ಟಾಗಿ ಬಂದಿಲ್ಲ, ಯಾರು ತಗೋತಾ ಇಲ್ಲ, ಇವಾಗ ಸ್ಕೂಲ್ಸ್ ಕಾಲೇಜು ಸ್ಟಾರ್ಟ್ ಮಾಡಲೇಬಾರ್ದು. ಈಗ ಬ್ರಿಟನ್ನಿಂದ ಮತ್ತೊಂದು ಹೊಸತಳಿ ಮತ್ತೆ ಬಂದಿದೆ, ಬ್ರಿಟನ್ ನ್ಯೂ ಕೊರೋನಾ ಅಂತ ಬಂದಿದೆ, ಅದ್ರ ಬಗ್ಗೆ ನಿಮಗೆ ಐಡಿಯಾ? ವೇಟ್ ಆ್ಯಂಡ್ ವಾಚ್. ಓಕೆ, ಈಗ ಇವಾಗ ಕೊರೋನಾ, ಈಗ 8-9 ತಿಂಗಳು ಕೊರೋನಾ ನಾವು ಫೇಸ್ ಮಾಡಿದ್ದೀವಿ, ನೆಕ್ಸ್ಟ್ ಇದು ಹೆಂಗೆ ಕಂಟಿನ್ಯೂ ಆದರೆ ಅಂದರೆ ಇವಾಗ ತೊಗೊಂಡಿರೋದು ಡಿಸಿಷನ್ ಯಾವ ರೀತಿ ವರ್ಕೌಟ್ ಆಗುತ್ತೆ? ಇನ್ನೊಂದು ಲಾಕ್ಡೌನ್, ಇನ್ನು ಮತ್ತೊಂದು ಲಾಕ್ಡೌನ್ ಮಾಡಬೇಕಾಗುತ್ತೆ. ಇಟ್ ಈಸ್ ಅ ಫಾರ್ಮ್ ಆಫ್ ಪನಿಷ್ಮೆಂಟ್ ಬೈ ಕಾಸ್ಮಾಸ್. ಭೂಮಿ ತಾಯಿ ನಮಗೆಲ್ಲ ಕೊಟ್ಟಿರೋ ಪನಿಷ್ಮೆಂಟ್ ಅನಿಸುತ್ತೆ ನನಗೆ. ನಮಗೆ ಸಂಬಂಧಿಕರೆಲ್ಲ ಆಗ್ತಿರಲಿಲ್ಲ, ಯಾರು ಫ್ರೆಂಡ್ಸ್ ಮಾತ್ರ ಬೇಕಿತ್ತು, ಅಂದರೆ ಯಾರ ಮನೆಗೆ ಹೋಗೋದು ಇಷ್ಟ ಇರಲಿಲ್ಲ, ಖಾಲಿ ಮೊಬೈಲ್, ಲ್ಯಾಪ್ಟಾಪ್, ಐಪ್ಯಾಡ್, ಐಫೋನ್ ಇದೆಲ್ಲ ಆಯಿತು. ಸೊ ಇವಾಗ ನೋಡಿ, ಇವಾಗ ನಮ್ಗೆ ಅದೇ ಗತಿ, ಯಾರ ಮನೆಗೆ ಹೋಗಂಗಿಲ್ಲ, ಸೋಷಿಯಲ್ ಡಿಸ್ಟೆನ್ಸಿಂಗ್, ರೋಡಲ್ಲಿ ಹೋಗ್ಬೇಕಾದ್ರೆ ಫೋನ್ ನೋಡ್ಕೊಂಡೇ ಹೋಗ್ತಾ ಇದ್ವಿ, ಯಾರ ಮುಖ ನೋಡಿದ್ರೆ ಆಗ್ತಿರಲಿಲ್ಲ. ಇವಾಗ ಯಾರ ಮುಖ ನೋಡೋಕ್ಕೂ ಆಗಲ್ಲ, ಮಾಸ್ಕ್ ಹಾಕೋಬೇಕು. ಪ್ಲಸ್ ನಾವು ಬೇಕಾದಷ್ಟು ನೇಚರನ್ನು ಎಬ್ಯೂಸ್ ಮಾಡಿದ್ವಿ, ಬಟ್ ಆ ಟೈಮಲ್ಲಿ, ಈ ಕೊರೋನಾ ಟೈಮಲ್ಲಿ ಎಲ್ಲ ಸ್ಟಾಪ್ ಆಯಿತು, ಆಲ್ಮೋಸ್ಟ್ ವರ್ಲ್ಡ್ ವೈಡ್ ಫ್ಯಾಕ್ಟ್ರೀಸ್ ಎಲ್ಲ ಸ್ಟಾಪ್ ಆಯಿತು, ಎಲ್ಲ ಲೇಬರರ್ಸ್ ಎಲ್ಲರೂ ಅವ್ರವ್ರ ಮನೆ ರೀಚ್ ಆದ್ವಿ. ಎಲ್ರಿಗೂ ಗೊತ್ತಾಯಿತು ನಮ್ಮ ನಮ್ಮ ಮನೆಯೇ ನಮಗೆ ಸೆಕ್ಯೂರ್, ನಮಗೆ ಸೇಫ್ ಅಂತ. ಬೆಂಗಳೂರಲ್ಲಿ ಎಷ್ಟೋ ಜನ ಮನೆ ಖಾಲಿ ಮಾಡಿಬಿಟ್ಟು ಹೋದರು ಅವ್ರವ್ರ ಮನೆಗೆ. ಅಂದರೆ ಒಂದು ದಾಲ್, ಸ್ವಲ್ಪ ದಾಲ್, ಒಂದು ಕೊಟ್ಟರಿ ದಾಲ್, ಒಂದು ರೋಟಿ ಸಿಕ್ಕಿದ್ರೂ ಪರವಾಗಿಲ್ಲ, ನಮ್ಮ ಮನೇಲೇ ಇರಬೇಕು ಅಂತ ಆಯ್ತು. ಈಗ ಅದು ಅಬ್ಯೂಸೇ ಕಂಪ್ಲೀಟ್ ಸ್ಟಾಪ್ ಆಯಿತು. ಎಲ್ಲ ನಮಗೆ ನಮ್ಮ ಅಪಾರ್ಟ್ಮೆಂಟಲ್ಲಿ ಹಕ್ಕಿಗಳು ಚಿಲಿಪಿಲಿ ಎಲ್ಲ ಕೇಳ್ಸೋಕೆ ಸ್ಟಾರ್ಟ್ ಆಯಿತು. ಐ ಥಿಂಕ್ ಇಟ್ ಈಸ್ ಒನ್ ಫಾರ್ಮ್ ಆಫ್ ಅದು ಟಾಕ್ಸಿನ್ಸ್ ತೆಗಿತೀವಲ್ಲ, ನಾವು ಡಿಟಾಕ್ಸ್ ಟ್ರೀಟ್ಮೆಂಟ್ ಮಾಡ್ತೀವಲ್ಲ, ಹಾಗೆ ನೇಚರ್ದು ಫಾರ್ಮ್ ಆಫ್ ಡಿಟಾಕ್ಸ್ ಅಂತ ಅನಿಸ್ತಂಗೆ.